ಒಂದು ಕಾಲು ಎಕರೆ ಇದೆ ಬಟ್ ಈ ಕಡೆ ಸೈಡು ರೋಡು ಇದು ಮತ್ತೆ ಇದು ಎಲ್ಲ ಒಂದು ಕಾಲು ಎಕರೆ ಹತ್ತು ಅದನ್ನ ಇಟ್ಕೊಂಡೆ ಹೋಗುತ್ತೆ ಒಂದು ಎಕರೆನೇ ಫಸ್ಟ್ಲಿರೋದು ಈಗ ಫಸ್ಟ್ ನೀವು ದಾಳಿಂಬ್ರೇ ಹಾಕಬೇಕು ಅಂತ ಯಾಕೆ ಅಂದರೆ ಮುಂಚೆ ನಾವು ಇದು ಹಿರೆ ಗಿಡ ಸೊರೆ ಗಿಡ ಹಾಕ್ತಾ ಇದ್ವಿ ಅದರಲ್ಲಿ ಏನು ನಮಗೆ ಅಷ್ಟೊಂದು ಇದಾಗಲಿಲ್ಲ ಯಾರೋ ನಮ್ಮ ಫ್ರೆಂಡ್ ಒಬ್ರು ಹಾಕಿದ್ರು ಅವರು ದಾಳಂಬ್ರೆ ಗಿಡ ಉಂಡ್ರಿ ಅವರು ಒಂದು ಫಸಲು ತೆಗೆದಿದ್ರು ಹಂಗಾಗಿ ನಾವು ಇಲ್ಲಿ ಜಾಗ ಇತ್ತಲ್ವಾ ಮಾಡೋಣ ಹೆಂಗೂ ತೋಟ ಮಾಡೋದೇ ಉಂಟು ಅಂತ ಅವ್ರ ಕಡಿಂದನೇ ಗಿಡ ತರಿಸಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರಿಗೆ ಬರೋರು ಡಾಕ್ಟ್ರು ಅವರೇ ಕನ್ ಹಾಂ ಡಾಕ್ಟ್ರು ಇರಲೇಬೇಕು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋರು ಅವರೇ ಓನೋಂಗ್ ಮಾಡ್ಕೊತಾರೆ ಈಗ ಒಂದು ವರ್ಷ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಆಯ್ತು ಅಂದ್ರೆ ನಾವೇ ಮಾಡ್ಕೊಳ್ಬೋದು ಫಸ್ಟ್ ಅಪ್ಪ ಫಸ್ಟ್ನೇ ಸರಿ ಡಾಕ್ಟ್ರ್ ಇರಲೇಬೇಕು ಹಂಗಾಗಿ ಮಾಡೋಣ ಅಂತ ಉಣಿದ್ರಿ ನನಗೇನು ಗೊತ್ತಿಲ್ಲ ಅವ್ರು ಆಸೆ ಅಂದ್ರೆ ಗಿಡ ತಂದು ಊಣಬೇಕು ಖರ್ಚು ಕಮ್ಮಿ ಬರುತ್ತೆ ಅಂದರು ಹಂಗಾಗಿ ನಾನೇನು ಮಾಡಿದೆ ಗಿಡ ನೆಡೋದು ಕಾಯಿ ಕಿಟ್ಕೊಳೋದು ಅಷ್ಟೇ ನನಗೆ ಗೊತ್ತಿರೋದು ದಾಳಂಬ್ರೆ ಗಿಡ ಬಗ್ಗೆ ಏನು ಗೊತ್ತಿರಲಿಲ್ಲ ಮತ್ತೆ ತಂದು ಉಣದ ಮೇಲೆ ಅದು ಬೇಗ 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 ಬೆಳೆಯೋಕ್ಕೆ ಬಿಡ್ತು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಗಿಡ ಉಣ್ಬೇಕು ಕಾಯಿ ಕಿಟ್ಕೊಂಡು ಅಷ್ಟೇ ಏನು ಖರ್ಚು ಕಮ್ಮಿ ಆಳುಗಳೇನು ತೊಗೊಳಲ್ಲ ಈ ನಾನು ಏನು ಈ ಮಾವಿನ ಗಿಡ್ತಾರ ಅಂದ್ಕೊಂಡು ಸರಿ ಕಣ ಊಣೋಣ ಅಂದ್ಬಿಟ್ಟು ಆಗಲ ಗಿಡ ಹಾಕಿದ್ರಿ ಈ ಟೈಮಲ್ಲೇ ನೆಳ್ಳಲ್ಲಿ ಹೂಣ ಗಿಡ ಹೋಗಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಊಣ್ಬಿಟ್ರಿ ಬೇಗ ಬೇಗ ಬಂದ್ಬಿಡ್ತು ಇದು ಇತ್ತು ನಾವೆಲ್ಲ ಐಡಿಯಾ ಮಾಡಿಕೊಂಡೆ ಉಣದ್ರಿ ಅದಕ್ಕ ಬೇಗ್ ಬೇಗ್ ಬಂದ್ಬಿಡ್ತು ಮತ್ತೆ ಅವ್ರು ಬಂದು ಇದನ್ನ ಕಟಿಂಗ್ ಹಾಕ್ಸ್ಬೇಕು ಅಂದ್ರು ಏನ್ ಇದಂಗ್ ಹೇಳ್ತಾವ್ರಿ ಅನ್ಕೊಂಡು ಸೈಡ್ ಎಲ್ಲಾ ಎತ್ತಬೇಕು ಮೇಲಿಂದ ತಿರ್ಗ ಮತ್ತೆ ರೌಂಡ್ ಶೇಪ್ ಆತೈತೆ ಅನ್ಕೊಂಡು ಓಕೆ ಅಂತ ಮಾಡಿದ್ರಿ ಆಮೇಲೆ ಅವರು ಡಾಕ್ಟ್ರನ್ ಕನ್ಸಲ್ಟ್ ಮಾಡಿದ್ರು ಹಾಗಾಗಿ ಡಾಕ್ಟ್ರು ಹೇಳ್ದಂಗೆ ಮಾಡಿದ್ವಿ ಫಸ್ಟ್ನೇ ಫಸ್ಲೇ ಹನ್ನೆರಡು ಟನ್ ಬಂದಿತ್ತು ವರ್ಷದ ಮೇಲೆ ಎಂಟು ತಿಂಗಳು ಎಂಟು ತಿಂಗಳಕ್ಕೆ ಫಸಲಕ್ಕೆ ಬಿಟ್ರಿ ಮತ್ತೆ ಆ ಫಸಲಕ್ಕೆ ಬಿಟ್ಟು ಇತ್ರಾಲ್ ಹೊಡೆದಿದ್ದು ಲೆಕ್ಕ ನಮಗೆ ಫಸ್ಲು ತೊಗೊಬೇಕಂದ್ರೆ ಇತ್ರಾಲ್ ಅಂತ ಬರುತ್ತೆ ಅದ್ರ ಒಡೆದು ಆರು ತಿಂಗಳಿಗೆ ನೂರ ಎಂಬತ್ತು ದಿವ್ಸಕ್ಕೆ ನಾವು ಹಣ್ಣುಕೊಯ್ಬೇಕು ಇಲ್ಲ ಇಲ್ಲ ಹಂಗೆ ಕೀಳವಾಗಿಲ್ಲ ಅದು ಈಗ ನೋಡ್ರಿ ಇದು ಕಾಯಿ ಆಗಿದೆ ಇನ್ನು ಇದು ಪಿಂದೆ ಇದು ಡಿಫ್ರೆನ್ಸ್ ಹದಿನೈದು ದಿವಸ ಇರುತ್ತೆ ಹದಿನೈದು ದಿವಸ ಇಪ್ಪತ್ತು ದಿವಸ ಅದು ಅದೇ ತರನೇ ಕೀಳಬೇಕು ಅವ್ರಿಗೆ ಗೊತ್ತಾಗುತ್ತೆ ಅದು ಕಾಯಿ ಬಂದ್ಮೇಲೆ ಅದು ಇದು ಚಿಪ್ಪೆ ಹಣ್ಣು ಆಗಿದ್ರೆ ಇದು ಚಿಪ್ಪೆ ಹಿಂಗ ಅಂಟ್ಕೊಂಡಿರುತ್ತೆ ಇಲ್ಲ ಅಂದರೆ ಅದು ಇದೇ ಥರ ಇರುತ್ತೆ ಆಗ ಕೀಳ ಹೋಗು ಗೊತ್ತಾಗುತ್ತೆ ಅದು ಅದೇ ಥರನೇ ಅಣ್ಣ ಕಿತ್ಕೊಬೇಕು ಕಲರ್ ಮೇಲೆ ಡಿಫೆಂಡ್ ಇರುತ್ತೆ ಅದು ಅವರು ತೊಗೊಂಡೋಗ್ತಾರೆ ನೋಡ್ರಿ ಮಾರ್ಕೆಟಿಂಗು ಅವ್ರ ಕಿತ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಿತ್ಕೊಳ್ತಾರೆ ಅದು ನಮ್ಮ ಇಷ್ಟ ಅದೆಲ್ಲ ಯಾವ ಥರ ನಾವು ಮೂರು ವರ್ಷವೂ ಝೀರೋ ಕಟ್ಟಿಂಗೇ ಕೊಟ್ಟಿದ್ದೀವಿ ಝೀರೋ ಕಟ್ಟಿಂಗ್ ಅಂದರೆ ಈಗ ತೋಟದಲ್ಲಿ ಏನು ಕಾಯಿ ಇದೆಯೋ ಅದು ಒಂದೇ ರೇಟು ಹ್ಞೂ ಈ ಸೈಬರ್ ಆಗಲಿ ಇದಾಗ್ಲಿ ಏನು ಹಿಂಗೂಡಿಸೋ ಹೋಗಿಲ್ಲ ಆ ಥರ ಅವ್ರು ಏನಾದರೂ ಮಾಡ್ಕೊಳ್ಬೋದು ಕೆ ಜಿ ಲೆಕ್ಕ ಅಂದರೆ ಅವರು ಬೇರೆ ಥರ ಫಸ್ಟ್ನೇ ಸರಿ ಕಿತ್ತಿದ್ದಣ್ಣೆಲ್ಲ ಒಂದು ರೇಟು ಎರಡನೇ ಸರಿ ಕಿತ್ತಿದ್ದೆಲ್ಲ ಒಂದು ರೇಟ್ ಆ ಥರ ಮಾಡ್ತಾರೆ ನಮ್ಮದು ಜೀರೋ ಕಟ್ಟಿಂಗ್ ಏನು ಕೊಡ್ತೀರಾ ಲಾಸ್ಟ್ ಅನ್ಕು ಅದೇ ರೇಟ್ ಹಾಕಿ ಕೊಡಬೇಕು ಹಾಂ ನಾವು ಮೂರು ವರ್ಷವೂ ಅದೇ ಥರ ಕೊಟ್ಟಿದ್ದೀವಿ ಎರಡನೇ ಸರಿ ಮಾತ್ರ ಒಂದು ತೋಟದಲ್ಲಿ ಫಸ್ಟ್ನೇ ದಿವಸ ಬಂದು ಬಾಂಗ್ಲಾದೇಶದವ್ರು ನೂರ ಅರವತ್ತೈದಂಗೆ ಒಂದು ಹತ್ತು ಟನ್ ಕಿತ್ರು ಅವ್ರಿಗೆ ಬೇರೆವ್ರಿಗೆ ಜಗಳ ಹಾಕ್ಬಿಟ್ಟು ತೋಟ ಬಿಟ್ಬಿಟ್ರು ಆ ಹತ್ತು ಟನ್ ಏನು ಕಿತ್ತಿದ್ರೆ ಅವತ್ತು ಅಮೌಂಟ್ ಅವತ್ತೇ ಸೆಟ್ಲ್ ಮಾಡಿ ಎತ್ಕೊಂಡವರು ಬೇರೆ ಮತ್ತೆ ಬಂದು ಜೀರೋ ಕಟ್ಟಿಂಗ್ ತಗೊಂಡ್ರು ನೂರ ಮೂವತ್ತೈದಂಗೆ ಕೊಟ್ರಿ ಸೊ ಈಗ ಫಸಲ್ ಬಂದು ಬರೇಕಾ ಎಷ್ಟು ಸರಿ ಕಟ್ಟಿಂಗ್ ಮಾಡಬೇಕಾಗ ಮಾಡಬೇಕು ಈಗ ನಾವು ಕಾಯಿ ಕಿತ್ಕೊಂಡ್ಮೇಲೆ ಮದ್ದು ಮಧ್ಯೆ ಒಂದು ಚಿಕ್ಕ ಬಿಡಿಸ್ಬೇಕು ಅವರು ಬೇರೆ ಬರ್ತಾರೆ ಮತ್ತೆ ತಿರ್ಗಿತ್ರ ಹೊಡಿಬೇಕಾದ್ರೆ ನಾವು ಈಗ ಫಸ್ಲು ಬಿಡಬೇಕಾದ್ರೆ ಒಂದ್ಸರಿ ಕಟ್ಟಿಂಗ್ ಹಾಕಿಸ್ಬೇಕು ತಿರ್ಗಿ ಈ ಚಿಕ್ಕ ಗಿಡಗಳು ಫಸ್ಲು ಬರೋ ತನಕ ಒಂದು ಐದಾರು ಸರಿ ಕಟ್ ಮಾಡಿಸ್ಬೇಕು ಅದೆಲ್ಲ ಶೇಪ್ ತೊಗೊಬೇಕು ಗಿಡ ಯಾವ ಥರ ಇದು ಮಾಡಬೇಕು ಅಂತೆಲ್ಲ ಮಾಡಿಸ್ತಾ ಇರಬೇಕು ಹಾಂ ಒಂದೇ ಸರಿ ನಾವು ಯಾವ ಟೈಮಲ್ಲಿ ಬೇಕಾದ್ರೂ ಬಿಡ್ಬೋದು ಆದರೆ ಅದು ಫಸಲು ಕೂತ್ಕೊಳೋದ್ರ ಮೇಲೆ ಡಿಫೆಂಡ್ ಇರ್ತೈತೆ ನಮಗೆ ಮಳೆಗಾಲದಲ್ಲಿ ತೊಗೊಂಡ್ರೆ ಫಸಲು ಕಮ್ಮಿ ಅಂತ ಇದು ಗಿಡ ಡ್ರೈ ಆಗಬೇಕು ಚೆನ್ನಾಗಿ ಅದರಿಂದ ಯಾರೂ ಮಳೆಗಾಲದಲ್ಲಿ ಬಿಡೋಲ್ಲ ಅನ್ನಿಸ್ತು ಈ ಬೇಸಿಗೆನಲ್ಲೇ ಬಿಡ್ತಾರೆ ಇಲ್ಲ ಇಲ್ಲ ಬರೋಲ್ಲ ಸರ್ ನಾವು ಹೊಡೆದ ಆರು ತಿಂಗಳಕ್ಕ ಕಾಯಿ ಬರಕ್ಕ ಇದು ಒಡೆದು ಒಂದು ತಿಂಗಳಾಗೈತೆ ಇದ್ರಲ್ಲೂ ಇದು ಮಾರ್ಚ್ ಅಲ್ವಾ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಆಗಸ್ಟ್ ಎಂಡಲ್ಲಿ ಬರುತ್ತೆ ಹಾ ಅಂತ ತನಕ ನಾವು ಇದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಈಗ ನೋಡ ಬಂತಂದ್ರೆ ಔಷಧಿ ಮಾಡಲೇಬೇಕು ಈ ದ್ರಾಕ್ಷಿ ಗಿಡಕ್ಕೆ ಯಾವ ಥರ ಮಾಡ್ತಾರೋ ಅದೇ ಥರನೇ ಮಾಡಬೇಕು ಮೋಡ ಬಂತು ಅಂದರೆ ಮಾಡಲೇಬೇಕು ಈಗ ಇದಕ್ಕೆ ನೀರಾವರಿ ಯಾವ ನೀರಾವರಿ ಈಗ ಕಮ್ಮಿ ಬಿಡಬೇಕು ಈಗ ಸ್ವಲ್ಪ ಇದು ಗಿಡ ಕೂತ್ಕೊಬೇಕಲ್ವ ಫಸ್ಟ್ಲು ನೀರು ಜಾಸ್ತಿ ಆದರೆ ಚಿಗುರು ಜಾಸ್ತಿ ಬರುತ್ತೆ ಹೂವು ಪಿಂದೆ ಕಚ್ಚಲ್ಲ ಅದು ಹೂವು ಪಿಂದೆ ಕಚ್ಚೋಕ್ಕೂ ಔಷಧಿ ಮಾಡಬೇಕು ಪ್ರತಿಯೊಂದಕ್ಕೂ ಇದಕ್ಕೆ ಔಷಧಿನಲ್ಲೇ ತೆಗಿಬೇಕು ಇದನ್ನು ಸ್ವಲ್ಪ ಅದ್ರ ಜೊತೆಗೆ ವಾತಾವರಣ ಎಲ್ಲ ಅದ್ರ ಮೇಲೇನು ಡಿಪೆಂಡ್ ಇರುತ್ತೆ ಈಗ ಇದು ಫಸ್ಟ್ಲು ಮೊನ್ನೆ ಔಷಧಿ ಮಾಡಿದ್ದೀವಿ ನೋಡೋಣ ಸರ್ ಅವ್ರು ಮತ್ತೆ ಇನ್ನೂ ಹೂವು ಬರಬೇಕು ಈಗ ಇದು ಹಿಂಗೆ ಬಂದಿದೆ ಅಲ್ವಾ ಚಿಗುರಿಲ್ಲ ಇದರಲ್ಲಿ ಇದರಲ್ಲಿ ಎಲ್ಲ ಕೂತ್ಕೊಳ್ಬೇಕು ಆ ಥರ ಕೂತ್ಕೊಂಡೋಗಿ ಮಾತ್ರ ಫಸ್ಟ್ಲು ಚೆನ್ನಾಗಿ ಬರ್ತೈತೆ ಅಂತ ಕೂತ್ಕೊಳತ್ತ ಹೀಗೆ ಇವಾಗ ಇಲ್ಲಿ ಬಂದಿದೆ ಅಲ್ವಾ ಈಗ ಈ ಇದರಲ್ಲಿ ಇದರಲ್ಲಿ ಪ್ರತಿಯೊಂದರಲ್ಲೂ ಕೂತ್ಕೊಳ್ಬೇಕು ಕೂತ್ಕೊಳ್ತೈತೆ ಅಂತ ಹೇಳ್ತಾ ಅವ್ರೆ ನೋಡೋಣ ಹ್ಞೂ ಈಗ ಬಂದವರೆಲ್ಲ ಹೇಳ್ತಾವ್ರೆ ನಾನು ಎಕ್ಸ್ಪೀರಿಯನ್ಸ್ ಇರೋರನ್ನ ಬರ್ತಾರೆ ತೋಡ್ದತ್ರ ನೋಡಕ್ಕ ಬರ್ತೈತೆ ಅಂತಲೇ ಹೇಳ್ತಾವ್ರೆ

ಹಾಂ ಬರೋವಾಗೆ ಗೊತ್ತಾಗ್ಬಿಡುತ್ತೆ ಇದ್ರ ಪಕ್ಕ ಇದು ಗಂಡುವ ಇದು ಗಂಡುವ ಇದು ಗಂಡುವ ಇದು ಹೆಣ್ಣುವ ಇದು ಇದು ಹಾಂ ಅದು ಮೂತಿ ಉದ್ದ ಬರುತ್ತೆ ಇದು ತಿಂಡು ಹೆಣ್ಣುವ ಇದು ಕಾಯ ಆತೈತೆ ಇದು ನೋಡ್ರಿ ರವಣ್ಣ ಶೇಪ್ ಬಂದು ಉದ್ರಗ್ ಬಿಡುತ್ತೆ ಅಲ್ದಿ ಇದು ಈಗ ಇದು ಹೆಣ್ಣು ತಿರುಗಿ ಇದು ಕಾಯಿ ಆತೈತೆ ಇದ್ರಲ್ಲಿ ಬರೋದು ಹೆಣ್ಣು ಹೆಣ್ಣುವನೇ ಈಗ ಇದು ಹೆಣ್ಣುವ ಆತೈತೆ ಅದರಲ್ಲೇ ಗೊತ್ತೆ ಗಂಡುವ ಗಂಡುವ ಇದೆ ನೋಡ್ರಿ ರೋವಣ್ ಶೆಪ್ಪು ಇದೆ ಇದು ರೋವಣ್ ಶೆಪ್ ಬರಬಾರ್ದು ಉದ್ದ ಬರ್ಬೇಕು ಜಾಸ್ತಿ ಕಾಯಿ ಜಾಸ್ತಿ ಗಂಡುವ ಕಾಯಿ ಆಗೋದೇ ಇಲ್ಲ ಹಳಿ ಬಿಟ್ಟು ಉದುರ್ ಬಿಡುತ್ತೆ ಇನ್ನೊಂದು ಜೇನುಳ ಇರಬೇಕು ಇದಕ್ಕೆ ಜೇನುಳ ಪಶ್ನೆ ಸರಿ ತುಂಬಾ ಇತ್ತು ಜೇನು ಕೆಲಸ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅದಷ್ಟ ಅದೇ ಬಂದಿತ್ತು ಎರಡನೇ ಸರಿ ಸ್ವಲ್ಪ ಕಮ್ಮಿ ಈ ಸರಿ ಇಲ್ಲೇ ಇಲ್ಲ ಜೇನ್ ಇರಬೇಕು ಈಗ ಇದಕ್ಕ ಹಾ ಸೊ ನಾವು ಇದೆಲ್ಲ ತಂದು ಇಟ್ಟು ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ ಮಾಡಿದ್ರೆ ಅದು ಪೆಟ್ಟಿಗೆ ತಂದು ಇಟ್ಟು ಎಲ್ಲ ಮಾಡ್ರೆ ಇನ್ನೂ ಚೆನ್ನಾಗಿ ಕ್ರಾಸ್ ಆಗ್ತೈತೆ ಚೆನ್ನಾಗಿ ಬರುತ್ತೆ ಹಾಂ ನೋಡೋಣ ನಮ್ದು ಈ ಸರಿ ಬಂದಿರೋ ಫಸ್ಲು ಇದ್ರೆ ಸಾಕು ನಮ್ಗೆ ಫಸ್ಲು ಕಾಯಿ ಕೂತ್ಕೊಂಡ್ರೆ ಅದು ನಮ್ಗೆ ಜಾಸ್ತಿ ಫಸ್ಲು ಕೇಳೋಕು ಆಗಲ್ಲ ಯಾಕಂದ್ರೆ ಅದು ಎರಡು ಕಾಯಿ ಆಗುತ್ತಾಗ ಇದು ಒಂದೇ ಕಾಯಿ ದಪ್ಪ ಆಗುತ್ತೆ ಹಂಗಾಗಿ ನಮ್ಗೆ ಬಂದಿರೋ ಫಸ್ಲು ಕೂತ್ಕೊಂಡ್ರೆ ಸಾಕು ಸೊ ಈಗ ಈಗ ಐದು ಒಂದು 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 ಸರಾಸರಿಯಲ್ಲಿ ವರ್ಷಕ್ಕೆ ಎಷ್ಟು ಎಷ್ಟು ಎಲ್ಲ ಖರ್ಚೆಲ್ಲ ಬರ್ತಾ ಇದೆ ಫಸ್ಟ್ನೇ ಸರಿ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಇದು ಕಾಂಪೌಂಡ್ ಮಾಡಬೇಕು ಮೆಸ್ ಹಾಕ್ಬೇಕು ಜಾಲ್ರ ಹಾಕ್ಬೇಕು ಇದು ಜಾಲರಾ ಇಲ್ಲಂದ್ರೂನು ನೆಟ್ ಹಾಕ್ಬೇಕು ಮತ್ತೆ ಕುಚ್ಚ ಎಲ್ಲ ಕಂಬಿ ಎಲ್ಲಾನು ಎರಡನೇ ಸರಿಯಿಂದ ಬರೀ ಬಲೆ ಹಾಕ್ಕೊಂಡ್ರೆ ಸಾಕು ಆಳು ಆಳುಗಳು ಮೇಂಟೈನ್ ಮಾಡಿಕೊಂಡ್ರೆ ಸಾಕು ಫಸ್ಟ್ನೇ ಸರಿ ಸ್ವಲ್ಪ ಖರ್ಚು ಬರುತ್ತೆ ಆಮೇಲೆ ಏನು ಬರೋದಿಲ್ಲ ಹಂಗಾಗಿ ಅಂದರೆ ನೂರು ರೂಪಾಯಿ ಕೆಳಗಡೆ ಇರಬಾರ್ದು ರೇಟು ಗಿಡ ಬಿಡಬಾರ್ದು ತೋಟದಲ್ಲಿ ವೈರಸ್ ಇದಾಗಬಾರ್ದು ಫಸ್ಲು ಬಂದರೆ ದಾಳಂಬರಿನಲ್ಲಿ ಒಳ್ಳೆಯ ದುಡ್ಡು ಮಾಡ್ಬೋದು ಇಲ್ಲ ಮೇಲೆ ನಾನು ಒಂದೊಂದು ವರ್ಷ ಒಂದೊಂದ್ ಇದಲ್ವಾ ನಮಗೆ ಹೋದ್ ಸರಿ ಒಂದ್ ಎಕ್ರೆ ವಿತ್ತು ಮೂರ್ ಎಕ್ರೆಯಿಂದ ಐವತ್ ಲಕ್ಷ ಆಗಿತ್ತು ಐವತ್ತರವತ್ತು ಲಕ್ಷ ಖರ್ಚೆಲ್ಲ ಒಂದ್ ಹದಿನೈದು ಇಪ್ಪತ್ತು ಲಕ್ಷ ಬಂದಿತ್ತು ಅಂದ್ರೆ ಲಾಭ ಇತ್ತು ಮೂರ್ ಎಕ್ರೆಯಿಂದ ಫಸ್ಟ್ನೇ ಸರಿ ಒಂದು ಎರಡು ಲಕ್ಷ ಖರ್ಚು ಮಾಡಿರಿ ನಮ್ದು ಆಲ್ರೆಡಿ ಎಲ್ಲ ಇತ್ತಲ್ವ ಹನ್ನೆರಡು ಲಕ್ಷ ಆಗಿತ್ತು ಒಂದು ಹತ್ತು ಲಕ್ಷ ಲಾಭ ಸಿಕ್ತು ಒಂದು ಎಕರೆಕಾ ಮೊನ್ನೆ ಹಾಂ ಮೊನ್ನೆ ಸರಿ ಮೂರನೇ ಸರಿ ಮೂರು ಐದು ಎಕರೆಯಿಂದನೂ ನಮಗೆ ಲಾಸ್ ಆಯ್ತು ಲಾಸ್ ಆಗಲಿಲ್ಲ ಒಂದು ಹನ್ನೆರಡು ಹದಿಮೂರು ಲಕ್ಷ ಲಾಭ ಸಿಕ್ತು ಯಾಕಂದರೆ ಮಳೆಗಳು ಜಾಸ್ತಿ ಆಗಿಬಿಟ್ಟು ಹೂವು ಎಲ್ಲ ಉದುರ್ಬಿಡ್ತು ಕಾಯಿ ಈ ಸೈಜ್ ಕಾಯಿ ಉದುರ್ಬಿಡ್ತು ಎಲ್ಲಾನು ಹಂಗಾಗಿ ಮನೆ ಸರಿ ಯಾರು ದುಡ್ಡು ಮಾಡಕ್ ಆಗ್ಲಿಲ್ಲ ಹಂಗಾಗಿ ಬಂದಿದ್ದ ಇದರಲ್ಲಿ ಒಂದು ಎಕ್ರೆನಲ್ಲೇ ಮೂವತ್ತು ಟನ್ ಕೊಯ್ದಿತ್ತು ನೂರೈವತ್ತು ರೂಪಾಯಿ ರೇಟ್ ಅಲ್ವಾ ಹಂಗಾಗಿ ಹಂಗಾಗಿ ನಲ್ವತ್ತೈದು ಲಕ್ಷ ಇದ್ರಲ್ಲೇ ಆಗಿತ್ತು ಈ ಒಂದ್ ಎಕ್ರೆನಲ್ಲಿ ಬಂದಿತ್ತು ಬಟ್ ಅದು ಎರಡು ಎಕ್ರೆ ಫಸ್ಟ್ನೇ ಫಸ್ಟ್ ಅಲ್ವಾ ಅದು ಹಂಗಾಗಿ ಅದರಲ್ಲಿ ಒಂದ್ ಐದ್ ಟನ್ ಕೂತ್ಕೊಂಡಿತ್ತು ಅಷ್ಟೇ ಒಳ್ಳೆ ದುಡ್ಡು ಮಾಡಿದ್ರಿ ಎರಡನೇ ಫಸ್ಲಲ್ಲಿ ಚೆನ್ನಾಗಿ ನಂಬರ್ ಒನ್ ಬೆಳೆ ಆಗಿತ್ತಾಗ ಮೂರನೇ ಸದ್ರಲ್ಲಿ ಐದು ಟನ್ ಕೂಡ ಕೊಯ್ಲಿಲ್ಲ ಇದ್ರಲ್ಲಿ

హాగి ఈ నకనె పస్